स्वच्छ भारत मिशन योजनेअंतर्गत जिल्ह्यात विविध कार्यक्रमाद्वारे जागृतीचे काम करण्यात येत आहे. स्वच्छ भारतसाठी आता विद्यार्थ्यांनीही पुढाकार घेतलाय. याचाच एक भाग म्हणून गदग येथील कर्नाटक राज्य ग्रामीण विकास आणि पंचायत राज ग्राम सुधारणा कार्यक्रमाअंतर्गत विद्यापीठातील विद्यार्थ्यांनी बेळगाव जिल्ह्यात जनजागृतीचे काम केले आहे. विद्यापीठातील सुमारे 21 विद्यार्थ्यांनी दिनांक 24 फेब्रुवारीपासून 8 मार्चपर्यंत बेळगाव जिल्ह्यातील विविध तालुक्यात फिरून स्वच्छतेबाबत सर्वसामान्यांमध्ये जागृती केली. या विद्यार्थ्यांच्या कार्याबद्दल जिल्हा पंचायतीचे मुख्य कार्यकारी अधिकारी आर रामचंद्रन यांनी कौतुक केले. शुक्रवारी जिल्हा पंचायत कार्यालयात या विद्यार्थ्यांना निरोपवर सत्कार कार्यक्रमाचे आयोजन करण्यात आले होते. याप्रसंगी बोलताना आर रामचंद्रन यांनी स्वच्छ भारत मिशन योजनेअंतर्गत विद्यार्थ्यांनी विविध तालुक्यात उल्लेखनीय कार्य केल्याचे सांगितले. जनसेवा हेच उद्दिष्ट ठेवून सतत प्रयत्न करा अशी सूचना केली. स्वच्छ भारत मिशन ग्रामीण योजनेअडीनल्ली ಕೆಲಸ ಮಾಡಿದ್ದೀರಿ. ಕೆಲಸ ಮಾಡುವುದರ ಜೊತೆ ಜೊತೆಗೆ ಜನರ ಮಧ್ಯದಲ್ಲಿ ಹೇಗೆ ನಡ್ಕೋಬೇಕು, ಜನರ ಭಾವನೆಗಳು ಹೇಗೆ ಇದೆ, ಒಂದೊಂದು 200 ಕಿಲೋಮೀಟರ್ಗೆ ಒಂದೊಂದು ವ್ಯತ್ಯಾಸಗಳು ನಮ್ಮ ಗ್ರಾಮದಲ್ಲಿ ಕಂಡು ಬರ್ತವೆ ಅಂತ ಹೇಳ್ತಾರೆ. ಎವ್ರಿ 200 ಕಿಲೋಮೀಟರ್ಸ್ ಹ್ಯಾಸ್ ಅ ಡಿಫ್ರೆನ್ಸ್ ಇನ್ ಕಸ್ಟಮ್, ಡಿಫ್ರೆನ್ಸ್ ಇನ್ ಟ್ರೆಡಿಷನ್, ಡಿಫ್ರೆನ್ಸ್ ಇನ್ ಈವನ್ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಆಲ್ಸೋ. ಭಾಷೆಯನ್ನು ಬಳಸತಕ್ಕಂಥ ವ್ಯವಸ್ಥೆಯನ್ನು ಕೂಡ ಸ್ವಲ್ಪ ವ್ಯತ್ಯಾಸಗಳಿರ್ತವೆ. ಸೊ ಅಂಥ ಒಂದು ದೊಡ್ಡ ಗಡಿ ಜಿಲ್ಲೆಯ ಬೆಳಗಾವಿನಲ್ಲಿ ನೀವೆಲ್ಲರೂ ಬಂದು ಕೆಲಸ ಮಾಡಿದ್ದೀರಿ. विद्यापीठाच्या 21 विद्यार्थ्यांनी जिल्ह्यातील रामदुर्ग, कोकाक, रायबाग, हुक्केरी, चिक्कोडी, अथणी आणि सौंदत्ती म्हणजेच पारसगड या तालुक्यात स्वच्छ भारत मिशन अंतर्गत दिनांक 24 फेब्रुवारीपासून जागृतीचे काम केले. गावातील घरोघरी जाऊन शौचालयाचे महत्त्व, आरोग्यविषयी माहिती तसेच उघड्यावर शौचास बसल्याने होणारे आजार याविषयी माहिती देऊन जागृती केली. ಈ ಒಂದು ಶೌಚಾಲಯಕ್ಕಾಗಿ ಸಮರ ಅಂತ ಒಂದು ಕಾರ್ಯಕ್ರಮದಲ್ಲಿ ನಾವೊಂದು ವಿಭಿನ್ನ ರೀತಿಯಲ್ಲಿ ಒಂದು ಪ್ರಯೋಗ ಮಾಡಿದ್ವಿ. ಏನಂದರೆ ಅದೇ ಊರಿನ ಜನರ ಹತ್ರ ನಾವು ಕೆಲವೊಂದು ಬೈಟ್ಗಳನ್ನು ತೊಗೊಂಡ್ವಿ, ಅವರಲ್ಲಿ ಕೆಲವೊಂದು ಮಾಹಿತಿಗಳನ್ನು ತೊಗೊಂಡ್ವಿ. ಅದನ್ನು ತೊಗೊಂಡು ನಾವು ಟ್ಯಾಬ್ನಲ್ಲಿ ಆ ಟ್ಯಾಬಿನ ಮೂಲಕ ನಾವೇನು ಮಾಡಿದ್ವಿ, ಜನರ ಜೊತೆಗೆ ಹೋಗಿ ಅದನ್ನು ತೋರಿಸಿದ್ವಿ. ನಾವೆಲ್ಲ ತೋರಿಸ್ಬಿಟ್ಟು ಅವರಿಗೆಲ್ಲ ಪ್ರತಿಯೊಂದು ಯಾವ ಥರ ಆಗುತ್ತೆ ಏನಿಲ್ಲ ಅಂತಂದು ಅದೇ ಊರಲ್ಲಿ ಅವ್ರಿಗೆ ತೋರಿಸ್ಬಿಟ್ಟು ಮನವರಿಕೆ ಮಾಡಿ ಅದೇ ಊರಿನಲ್ಲಿ ನಾವು ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಮಾಡಿದ್ವಿ. ಮನೆ ಮನೆಗೆ ಹೋಗಿ ಅವರ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವ ಮೂಲಕ ನಾವು ಆ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವು ಪ್ರಯತ್ನಪಟ್ಟಿವಿ. ಎಲ್ಲೋ ಜನರಿಗೆ ಸಲು ಮಾಹಿತಿಗಳ ಕೊರತೆ ಇರೋದರಿಂದ ನಾವು ಆ ಜನತೆಗೆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ತಲುಪಿಸಿ, ಯಾಕಂದರೆ ಸರ್ಕಾರವು SC/ST 15,000 ಮತ್ತು ಜನರಲ್ ಇದ್ದವರಿಗೆ 12,000 ಕೊಡ್ತಾ ಇರ್ತಾರೆ. ಬಟ್ ಎಷ್ಟೋ ಜನರಿಗೆ ಅದು ಗೊತ್ತಿರೋದಿಲ್ಲ. ನಾವು ಅದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರಯತ್ನಪಟ್ಟಿವಿ ಸರ್. ನಾವು ಇಲ್ಲಿ ಬಂದಿದ್ದು SBM ಮಿಷನಿಂದ. ನಾವು ಏನು ಶೌಚಾಲಯ ಕಟ್ಟಿಸ್ಕೊಳ್ಳೋಕ್ಕೆ ನಾವೇನು ಅವರಿಗೆ ಪ್ರೇರೇಪಣೆ ಮಾಡಲಿಕ್ಕೆ ಅಂತೇಳಿ ನಾವು ಟೀಮ್ ವರ್ಕನ್ನು ಮಾಡ್ಕೊಂಡಿದ್ವಿ. ನಮಗೆ ಏನು ಮಾಡಿದರು, ಸ್ಪೆಷಲಾಗಿ ತಾಲೂಕಿಂದ ನಮಗೆ ಎರಡು ಜಿ ಪಿಗಳನ್ನು ಕೊಟ್ಟು, ನಂದು ಸ್ಪೆಷಲಿ ನಂದು ಸಿದ್ನಾಳ ಮತ್ತು ಬಾರವಾಡ ಅಂತೇಳಿ ಎರಡು ಜಿ ಪಿಯನ್ನು ಕೊಟ್ಟಿದ್ದರು. ಅದರಲ್ಲಿ ಏನು ಟೋಟಲಾಗಿ ನಮಗೆ ಒಂದು ಸಿದ್ನಾಳದಲ್ಲಿ ಉಳಿದಿದ್ವು, ಇನ್ನು 34 ಶೌಚಾಲಯ ಉಳಿದಿದ್ವು, ಮತ್ತು ಬಾರವಾಡದಲ್ಲಿ 51 ಉಳಿದಿದ್ವು. ನಮಗೆ ಏನು ಸ್ಪೆಷಲ್, ನಾವು ಏನು ಟೀಮ್ ವರ್ಕ್ ಮಾಡಿದ್ವಿ ಅಂತಂದರೆ, ಫಸ್ಟು ಬೆಳಗ್ಗೆ ಐದು ಗಂಟೆ ಹೋಗೋದು. ಬೆಳಗ್ಗೆ ಅಂತಂದರೆ ಎಲ್ಲರೂ ಸಾಮಾನ್ಯವಾಗಿ ಬಯಲಿಗೆ ಹೋಗೋದು ಟೈಮಿಂಗ್ ಅಂದರೆ ಬೆಳಗ್ಗೆ ನಾವೇನು ಮಾಡ್ತಿದ್ವಿ, ಹೋಗ್ತಿದ್ವಿ. ಅಲ್ಲಿ ಯಾರು ಬಯಲಿಗೆ ಎಂದು ಯಾರು ಹೋಗ್ತಿದ್ರಲ್ಲ ಅವರಿಗೆ ಗುಲಾಬಿಯನ್ನು ಕೊಟ್ಟು ಶೌಚಾಲಯ ನೀವು ಯಾಕೆ ಬಳಸ್ತಾ ಇಲ್ಲ ಅನ್ನೋದನ್ನು ಅವ್ರದ್ದು ಸಮಸ್ಯೆ ಅರಿತುಕೊಂಡು ಅವರಿಗೆ ಅಲ್ಲಿ ಏನು ಸ್ಪಾಟಲ್ಲಿ ನಾವು ಅವರಿಗೆ ಅವರ ಸಮಸ್ಯೆಗೆ ಪರಿಹಾರವನ್ನು ನೀಡಿ, ನಮ್ಮ ಜೊತೆ PDO ಇರ್ತಿದ್ರು ಮತ್ತು ಏನು ಗ್ರಾಮ ಪಂಚಾಯಿತಿ ಸದಸ್ಯರು ಇರ್ತಿದ್ರು, ಅವರ ಏನು ಸಮಸ್ಯೆನೇ ಅಲ್ಲೇ ಪರಿಹಾರ ಮಾಡೋನೋ ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ವಿದ್ಯಾರ್ಥ್ಯಾಂಚ್ಯಾ ಯಾ ಆಹ್ವಾನಾಸ್ ತಾಲೂಕ್ಯಾತಿಲ್ ಅಸಂಖ್ಯ ನಾಗರಿಕಾನಿ ಪ್ರತಿಸಾದ್ ದೇವುನ್ ವೈಯಕ್ತಿಕ ಶೌಚಾಲಯ ಬಾಂಧುನ್ ಘೇಣ್ಯಾಸಾಠಿ ಪುಡಾಕರ್ ಘೇತ ಆಹೋತ್. ವಿದ್ಯಾರ್ಥ್ಯಾಂಚ್ಯಾ ಯಾ ಕಾರ್ಯಾಚಿ ದಖಲ್ ಘೇವುನ್ ಜಿಲ್ಲಾ ಪಂಚಾಯತಿಚೆ ಮುಖ್ಯ ಕಾರ್ಯಕಾರಿ ಅಧಿಕಾರಿ ಆರ್ ರಾಮಚಂದ್ರನ್ ಯಾಂಚ್ಯಾ ಹಸ್ತೆ ವಿದ್ಯಾರ್ಥ್ಯಾಂಚ್ಯಾ ಭೇಟವಸ್ತು ದೇವುನ್ ಸತ್ಕಾರ ಕರ್ಣ್ಯಾತ್ ಆಲಾ. यावेळी आदी मान्यवर उपस्थित होते. सबस्क्राइब करा तरुण भारत डेली बेलगाम न्यूज चॅनल आणि ताज्या घडामोडी पाहण्यासाठी बेल आयकॉनवर क्लिक करा.